ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಪ್ರತಿ ತಿಂಗಳು ಪಿರಿಯಡ್ಸ್ ಅನ್ನೋದು ಎಲ್ಲ ಮಹಿಳೆಯರಿಗೂ ಕೆಲವೊಂದು ಸಲ ದೊಡ್ಡ ತಲೆನೋವೆ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಹಬ್ಬಗಳ ಸೀಸನಲ್ಲಾಗಿರ್ಬೋದು, ಮ್ಯಾರೇಜ್ ಸೀಸನಲ್ಲಿ ಅಥವಾ ಟ್ರಾವೆಲಿಂಗ್ ಟೈಮಲ್ಲಿ ಪಿರಿಯಡ್ಸ್ ಆಯಿತು ಅಂತ ಹೇಳಿದ್ರೆ ತುಂಬ ಒಂದು ಎಂಬ್ರಾಸಿಂಗ್ ಆಗಿ ಇರುತ್ತೆ, ತುಂಬ ಒಂದು ಸಫರನ್ನು ಮಾಡ್ತಾಯಿರ್ತಾರೆ. ಕೆಲವೊಂದು ಸಲ ಇಷ್ಟವಾದ ಫಂಕ್ಷನ್ಸ್ಗೆ ಅಟೆಂಡ್ ಮಾಡೋಕ್ಕಾಗಲ್ಲ ಅಥವಾ ಹಬ್ಬಗಳನ್ನು ಆಚರಣೆ ಮಾಡೋಕ್ಕಾಗಲ್ಲ, ಈ ರೀತಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾಯಿರ್ತಾರೆ ಈ ಮುಟ್ಟಿನ ಸಮಸ್ಯೆಯಿಂದ. ಸೊ ಆ ಕಾರಣಕ್ಕೆ ನಾವು ಎಷ್ಟೊಂದು ಸಲ ಒಂದು ಟ್ಯಾಬ್ಲೆಟ್ಸನ್ನು ಯೂಸ್ ಮಾಡಿಕೊಂಡು ಪೋಸ್ಟ್ಪೋನನ್ನು ಮಾಡ್ಕೋತಾ ಇರ್ತೀವಿ. ಟ್ಯಾಬ್ಲೆಟ್ಸನ್ನು ಯೂಸ್ ಮಾಡೋದ್ರಿಂದ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಕೆಲವೊಂದು ಸಲ ರೆಗ್ಯುಲರ್ ಪಿರಿಯಡ್ಸ್ ಇದ್ದು ನೀವು ಟ್ಯಾಬ್ಲೆಟ್ಸನ್ನು ತೊಗೊಂಡ್ರೆ ಇರ್ರೆಗ್ಯುಲರ್ ಪಿರಿಯಡ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅಥವಾ ನೆಕ್ಸ್ಟ್ ಪಿರಿಯಡ್ಸ್ ಆದಾಗ ತುಂಬ ಒಂದು ಬ್ಲಡ್ ಫ್ಲೋ ಅನ್ನೋದು ಆಗುತ್ತೆ, ತುಂಬ ಕ್ರ್ಯಾಂಪ್ಸ್ ಅನ್ನೋದು ಆಗ್ತಾಯಿರುತ್ತೆ. ಕೆಲವೊಂದು ಸಲ ಯುಟರಸಲ್ಲಿ ಕೆಲವೊಂದು ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಆದಷ್ಟು ಟ್ಯಾಬ್ಲೆಟ್ಸನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ನೀವು ಮನೆಯಲ್ಲೇ ಒಂದು ಹೋಮ್ ರೆಮಿಡೀಸನ್ನು ಯೂಸ್ ಮಾಡಿಕೊಂಡು ನಿಮ್ಮ ಪಿರಿಯಡ್ಸನ್ನು ಖಂಡಿತವಾಗ್ಲೂ ಡಿಲೇ ಮಾಡ್ಕೋಬೋದು ಅಥವಾ ಪೋಸ್ಟ್ಪೋನನ್ನು ಮಾಡ್ಕೋಬೋದು. ಅದಕ್ಕೆ ಎರಡು ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡೀಸನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದರಲ್ಲಿ ಮೊದಲನೇ ರೆಮಿಡಿ ಯಾವುದು ಅಂತ ನೋಡಿದ್ರೆ ಲೆಮನ್. ನೀವು ಪಿರಿಯಡ್ಸು ಆಗೋದಕ್ಕಿಂತ, ಅಂದರೆ ಪಿರಿಯಡ್ಸ್ ಡೇಟ್ಗಿಂತ 3 ದಿನಕ್ಕೆ ಮುಂಚೆ ಈ ಒಂದು ರೆಮಿಡಿಯನ್ನು ಯೂಸ್ ಮಾಡಬೇಕು. ಸಪೋಸ್ ನಿಮ್ಮ ಪಿರಿಯಡ್ಸ್ ಡೇಟು 15ನೇ ತಾರೀಕಿದೆ ಅಂತ ಹೇಳಿದ್ರೆ ನೀವು ಇದನ್ನು 11 ಅಥವಾ 12ನೇ ತಾರೀಕಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ನೈಟು ಮಲಗೋದಕ್ಕಿಂತ ಮುಂಚೆ ಒಂದು ದೊಡ್ಡ ಲೋಟ ನೀರಿಗೆ 1 ನಿಂಬೆಹಣ್ಣು ಪೂರ್ತಿ ಸ್ಕ್ವೀಸ್ ಮಾಡಿಕೊಂಡು ಜ್ಯೂಸನ್ನು ತೊಗೊಂಡು ಅದನ್ನು ನೈಟ್ ಮಲಗೋದಕ್ಕಿಂತ ಮುಂಚೆ ಪೂರ್ತಿಯಾಗಿ ಕುಡಿಬೇಕು. ತುಂಬ ಹುಳಿ ಹುಳಿಯಾಗಿದೆ, ಕುಡಿಯೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ನೀವು 1/4 ಸ್ಪೂನು ಅಥವಾ 1/4 ಸ್ಪೂನಷ್ಟು ಶುಗರನ್ನು ಸೇರಿಸ್ಕೋಬೋದು. ನೀವು ಫಸ್ಟ್ ಡೇ ಒಂದು ಫುಲ್ಲು ಲೆಮನನ್ನು ಸ್ಕ್ವೀಸ್ ಮಾಡಿಕೊಂಡು ನೈಟು ಮಲಗೋದಕ್ಕಿಂತ ಮುಂಚೆ ಈ ಒಂದು ರೆಮಿಡಿಯನ್ನು ಕುಡಿದು ಮಲಗಬೇಕು. ನೆಕ್ಸ್ಟ್ ಡೇ ನೀವು 1/2 ಲೆಮನನ್ನು ನೀವು ಸ್ಕ್ವೀಸ್ ಮಾಡಿಕೊಂಡು ಕುಡಿದ್ರೆ ಸಾಕಾಗುತ್ತೆ. ಈ ರೀತಿ ನಿಮ್ಮ ಪಿರಿಯಡ್ಸ್ ಡೇಟ್ಗಿಂತ 3 ದಿನಕ್ಕೆ ಮೊದಲು ಈ ರೀತಿ ರೆಮಿಡಿಯನ್ನು ಸ್ಟಾರ್ಟ್ ಮಾಡಬೇಕು. ಇದನ್ನು ನೀವು 4 to 5 days ಅಥವಾ 6 days ವರೆಗೂ ನಿಮ್ಮ ಪಿರಿಯಡ್ಸನ್ನು ಪೋಸ್ಟ್ಪೋನ್ ಮಾಡ್ಕೋಬೋದು. ಮ್ಯಾಕ್ಸಿಮಮ್ 5 to 6 days ವರೆಗೂ ಈ ಒಂದು ರೆಮಿಡಿ ಅನ್ನೋದು ವರ್ಕ್ ಆಗುತ್ತೆ. ಇದು ಮೊದಲನೇ ಹೋಮ್ ರೆಮಿಡಿ. ಈಗ ಎರಡನೇ ಹೋಮ್ ರೆಮಿಡಿಯನ್ನು ನಿಮಗೆ ತಿಳಿಸ್ತೀನಿ. ಇದಕ್ಕೆ ಆ್ಯಪಲ್ ಸೈಡರ್ ವಿನೆಗರ್ ಬೇಕಾಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಬಿಸಿ ನೀರಿಗೆ 1 ಸ್ಪೂನು ಆ್ಯಪಲ್ ಸೈಡರ್ ವಿನೆಗರನ್ನು ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಕುಡಿಬೇಕು. ನೀವು ಇದನ್ನು ಯಾವಾಗಲಿಂದ ಶುರು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಪಿರಿಯಡ್ಸ್ ಡೇಟ್ಗಿಂತ 10 ದಿನದ ಮೊದಲೇ ಇದನ್ನು ಶುರು ಮಾಡ್ಕೋಬೇಕು. 10 ದಿನದ ಮುಂಚಿನಿಂದಲೇ ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರಿಗೆ 1 ಸ್ಪೂನು ಸಿಡರ್ ವಿನೆಗರನ್ನು ಹಾಕ್ಕೊಂಡು ಡೈಲಿ ಕುಡಿತಾ ಬರಬೇಕು. ಪಿರಿಯಡ್ಸ್ ಡೇಟ್ ನಿಮಗೆ 5 ಡೇಸ್ ನಂತರದವರೆಗೂ ನೀವು ಇದನ್ನು ಕುಡಿಬೋದು. ಅಂದರೆ ಪಿರಿಯಡ್ಸ್ ಡೇಟನ್ನು 5 ರಿಂದ 6 ದಿನ ನೀವು ಇದರಿಂದ ಪೋಸ್ಟ್ಪೋನ್ ಮಾಡ್ಕೋಬೋದು. ಸೊ ಇದೊಂದು ಇಂಪಾರ್ಟೆಂಟು ಹೋಮ್ ರೆಮಿಡಿ. ಎರಡು ಹೋಮ್ ರೆಮಿಡಿಯನ್ನು ತಿಳಿಸಿದ್ದೀನಿ, ಎರಡರಲ್ಲಿ ಯಾವುದಾದ್ರೂ ಒಂದು ರೆಮಿಡಿಯನ್ನು ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಇದರಿಂದ ನಿಮ್ಮ ಪಿರಿಯಡ್ಸ್ ಡೇಟ್ಗಿಂತ 5 ರಿಂದ 6 ದಿನನ ನೀವು ಮುಂದೂಡ್ಬೋದು ಅಥವಾ ಡಿಲೇ ಮಾಡ್ಬೋದು. ಸೊ ಈ ಹೋಮ್ ರೆಮಿಡಿ ಯೂಸ್ ಮಾಡೋದ್ರ ಜೊತೆಗೆ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಯಾವುದೇ ಟ್ಯಾಬ್ಲೆಟ್ಸ್ ಇಲ್ಲದೆ ನೀವು ಪಿರಿಯಡ್ಸನ್ನು ಪೋಸ್ಟ್ಪೋನ್ ಮಾಡ್ಕೋಬೋದು. ಅದೇನು ಅಂತ ಹೇಳಿದ್ರೆ, ನೀವು ಪಿರಿಯಡ್ಸ್ ಪೋಸ್ಟ್ಪೋನ್ ಮಾಡ್ಕೋಬೇಕು, ಡ್ರಿಂಕನ್ನು ಸ್ಟಾರ್ಟ್ ಮಾಡಿದ್ದೀರಾ ಅಂತ ಹೇಳಿದಾಗ ನೀವು ಯಾವುದೇ ರೀತಿ ಒಂದು ಟ್ರಾವೆಲಿಂಗನ್ನು ಸಹ ಮಾಡಬಾರ್ದು. ಟ್ರಾವೆಲಿಂಗ್ ಮಾಡೋದಿದ್ದರೂ ಸಹ ಕೆಲವೊಂದು ಸಲ ಪಿರಿಯಡ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ನೀವು ಎಳನೀರನ್ನು ಕುಡಿಯೋದು ಅವಾಯ್ಡ್ ಮಾಡಬೇಕು. ಕೆಲವೊಂದು ಸಲ ಎಳನೀರು ಕುಡಿಯೋದ್ರಿಂದ ಪಿರಿಯಡ್ಸು ಬೇಗ ಆಗೋಗುತ್ತೆ. ನೆಕ್ಸ್ಟು ನೀವು ಆದಷ್ಟು ಸ್ಪೈಸಿ ಜಂಕ್ ಫುಡ್ಸು, ಸಾಲ್ಟೆಡ್ ಫುಡ್ಡನ್ನು ಸಹ ಅವಾಯ್ಡ್ ಮಾಡಬೇಕು. ಅದು ತಿನ್ನೋದ್ರಿಂದನೂ ಸಹ ಕೆಲವೊಮ್ಮೆ ಬೇಗ ಪಿರಿಯಡ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಬಾಡಿಗೆ ಯಾವುದೇ ಸ್ಟ್ರೆಸ್ ಆಗುವಂಥ ನೀವು ಕೆಲಸಗಳನ್ನು ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ಬಾಡಿಗೆ ಜಾಸ್ತಿ ಸ್ಟ್ರೆಸ್ಸು ಅಥವಾ ಟೆನ್ಷನನ್ನು ತೊಗೋಬಾರ್ದು. ಸೊ ಈ ಒಂದು ಹೋಮ್ ರೆಮಿಡೀಸನ್ನು ಫಾಲೋ ಮಾಡಿದ್ದೆ ಆದರೆ ನೀವು 4 to 5 ಡೇಸ್ ಅಂತ ನೀವು ಪಿರಿಯಡ್ಸನ್ನು ಖಂಡಿತವಾಗ್ಲೂ ಪೋಸ್ಟ್ಪೋನನ್ನು ಮಾಡ್ಕೋಬೋದು. ಯಾವುದಾದ್ರೂ ಹಬ್ಬಗಳಿದೆ ಅಥವಾ ಫಂಕ್ಷನ್ಸ್ಗೆ ಅಟೆಂಡ್ ಮಾಡಬೇಕು, ಪೂಜೆ ಇದೆ ಅಂದಾಗ ಖಂಡಿತವಾಗ್ಲೂ ಈ ಒಂದು ಹೋಮ್ ರೆಮಿಡಿಯನ್ನು ನೀವು ಟ್ರೈ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.